ಮಹಾರಾಷ್ಟ್ರದವರು ಮಾಹಿತಿ ನೀಡಿದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡ್ತಾರೆ ಅಂತ ಹೇಳಿ ಸಚಿವರು ಹೇಳ್ತಿದ್ದಾರೆ ಸರ್ಕಾರ ಎಲ್ಲಿದೆ ರೀ ಸರ್ಕಾರ ಎಲ್ಲಿದೆ ಗವರ್ಮೆಂಟ್ ಗವರ್ಮೆಂಟ್ ಒಬ್ಬಂತಿನೂ ಹೋಗಿಲ್ಲ ಹೋಗೋದು ಇಲ್ಲ ಹೋಗಕ್ಕೂ ಆಗಲ್ಲ ಹಿಂದೆನೂ ಹೋಗಲಿಲ್ಲ ಈಗ ಹೋಗ್ತಾ ಇಲ್ಲ ಹಿಂದೆ ಯಾರೋ ಒಬ್ಬ ಮಂತ್ರಿ ಹೇಳಿದಾರೆ ನಾವು ಹೋಗೋದೇ ಇಲ್ಲ ಅದೇ ಪ್ರವಾಹ ಇಲ್ಲ ಅದೇ ಅಂತ ಒಬ್ಬ ಇನ್ನೊಬ್ಬರಿಗೆ ಆರೋಗ್ಯ ಸರಿಯಿಲ್ಲಂತೆ ಅವ್ರಿಗೆ ಪರ್ಸನ್ ಪ್ರಾಬ್ಲಮ್ बरी निम कण का नम कण का रैत अनुभव सरकार इला सरकार जनस्पर जनपर स्पंदा अदे यद्यूरपुर नग हम लीडरशिप नडस्तर सर ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಹಾಗಾಗಿ ಅಭಿವೃದ್ಧಿ ಎಂಬ ಹಾಲ್ ಕರೆಯೋದಕ್ಕೆ ನೀವು ನಾವು ಏನು ಬಿಜೆಪಿ ಎಂಬ ಕರುನ ಶಿರಾದಲ್ಲಿ ಬಿಟ್ಟಿದ್ದೀವಿ ಅಂತ ವ್ಯಾಖ್ಯಾನ ಮಾಡ್ತಾರೆ ಯಾರೋ ಅದು ಸಿಟಿದಲ್ಲಿ ನೀವು ಅದನ್ನು ಯಾವ ರೀತಿ ಹೇಳ್ತೀರಿ ಅಂದರೆ ಅಭಿವೃದ್ಧಿ ಎಂಬ ಕರುನ ನೀವು ಗೆಲ್ಲಿಸ್ತಿಲ್ಲ ಅಂದರೆ ನಿಮ್ಗೆ ಹಾಲ್ ಸಿಗಲ್ಲ ಅಂತ ಹೇಳ್ತಾರೆ ಫಸ್ಟು ಯಡಿಯೂರಪ್ಪನವರು ಯಾರು ಸರ್ಕಾರ ಇದೆಯಾ ಇಲ್ಲ ಅಂತ ಫಸ್ಟು ಐಡೆಂಟಿಫೈ ಮಾಡಲಿ ಆಮೇಲೆ ಅವ್ರು ಮಂತ್ರಿಗಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ನಮ್ ಹೊರದೆ ನೀವು ನೋಡ್ಬಿಟ್ರೆ ದೊಡ್ಡ ಶಾಕ್ ಆಗುತ್ತೆ ಮಾಡಕ್ಕೂ ರೆಡಿ ಇದೀನಿ ಏನ್ ತೊಂದ್ರೆ ಇಲ್ಲ ಅಷ್ಟು ಡಿಫ್ರೆನ್ಸ್ ಇದೆ ನನಗೆ ಗಾಬರಿ ಆಗ್ತಾ ಇದೆ ಉಪಚುನಾವಣೆ ಇದ್ರಲ್ಲಿ ಬಿಸಿ ಒಳಗೆ ಪದವೀಧರನ್ನು ನೀವು ಭೇಟಿ ಮಾಡಿದ್ರಲ್ಲಿ ಹಿಂದೆ ಉಳಿದಿದ್ದೀರಾ ಅಂತ ಅನ್ಸ್ತಾ ಇಲ್ವಾ ಸರ್ ಕಾಂಗ್ರೆಸ್ ಪಕ್ಷ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ ಅದನ್ನೇ ಫಸ್ಟೇ ಮಾತಾಡ್ತೀನಿ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ನಿಮ್ಮ ಅಭ್ಯರ್ಥಿನ ಇವರು ಕರೆಸಿಲ್ಲ ಸಿರಾದಲ್ಲಿ ಯಾವುದೇ ಒಂದು ಪ್ರಚಾರ ಅಲ್ಲರಿ ಎಲ್ಲಾ ಕಡೆನೂ ಹೋಗಿ ಎಲ್ಲಾ ಕಡೆನೂ ಪ್ರಚಾರ ಮಾಡ್ತಾ ಇದಾರೆ ಎಲ್ಲಾ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿಗೆ ಬರ್ತೀನಿ ಅಂದ್ರೆ ನಾನೇ ಇರ್ಬೇಕಾದ್ರೆ ನೀನು ಯಾಕೆ ನೀನು ನೋಡಪ್ಪ ಅಂತ ನಿನ್ನೆ ರಾತ್ರಿನೂ ನಾನು ಭೇಟಿ ಮಾಡಿದ್ದೀನಿ ಇಲ್ಲಿ ಕೋಲಾರದಲ್ಲಿ ಭೇಟಿ ಮಾಡಿದ್ದಾರೆ ತುಮಕೂರಲ್ಲಿ ಭೇಟಿ ಮಾಡಿದ್ದಾರೆ ಇದರಲ್ಲಿ ನಮ್ಮ ದಾವಣಗೆರೆಯಲ್ಲಿ ಭೇಟಿ ಮಾಡಿದ್ದಾರೆ ಎಲ್ಲ ಅವರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಮುಂದಿನ ಸಿಎಂ ಸಿದ್ದರಾಮಯ್ಯನವರ ಹೇಳಿ ಜಮೀರ್ ಅಹಮದ್ ಖಾನ್ ಒಂದು ಹೇಳಿಕೆ ಕೊಟ್ಟಿ ಒಂದು ಬಾಗಲಕೋಟೆಯಲ್ಲಿ ಹೇಗೆ ನಿಮ್ಮಲ್ಲಿ ಈಗಲೇ ಡಿಸೈಡ್ ಆಗುತ್ತಾ ಅಂತ ನಿಮ್ಮಲ್ಲಿ ಒಂದೇ ಶಿಸ್ತಿದೆ ಕಾಂಗ್ರೆಸ್ ನಲ್ಲಿ ಯಾವುದೇ ಸಿಎಂ ಆಗ್ಬೇಕು ಅನ್ನೋದು ಶಾಸಕರೆಲ್ಲರೂ ಸೇರಿ ಸಭೆ ಮಾಡಿ ಅಥವಾ ಒಂದು ನಿರ್ಣಯ ಬರಬೇಕಾಗಿರುವಂಥದ್ದು ಸೊ ಈ ನಡುವೆ ಈಗಲೇ ಜಮೀರ್ ಅಹಮದ್ ಖಾನ್ ಮುಂದಿನ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿರುವಂಥದ್ದು ಇಲ್ಲ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಶಾಸಕರಿದ್ದಾರೆ ಅವ್ರ ಹತ್ರ ಮಾತಾಡ್ತಾರೆ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿರೋದು ಅಷ್ಟೇ ಅವರು ಮಾತಾಡಿ ಅವರು ಅವ್ರ ವಿಚಾರ ಹೇಳಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಟ್ಟರು ನೋಡಿದೀವಲ್ಲ ನಾವು ಅಸೆಂಬ್ಲಿ ಚರ್ಚೆಗಳು ಹೊರಗಡೆ ಒಳ್ಳೆದಾಗಿ ಅಶ್ವತ್ ನಾರಾಯಣ ಅವರು ನಿಮ್ಮನ್ನ ನೀರ್ ಸಾಧಿಕ ಅಂತ ನಿನ್ನೆ ಹೇಳಿರುವಂತದ್ದು ಆ ತರ ವಾಗ್ದಾರಿ ಮಾಡಿದ್ರು ಓ ಸರ್ವಿಸ್ ಪ್ರೊವೈಡರ್ ಸರ್ವಿಸ್ ಪ್ರೊವೈಡರ್ ಅಶ್ವತ್ ನಾರಾಯಣ ಉಪಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ ನಾರಾಯಣ ಹೌದಾ ಪಾಪ ಎಜುಕೇಶನ್ ಮಿನಿಸ್ಟರ್ ಡಿಕ್ಷನರಿಲಿ ಒಳ್ಳೆ ದಿನ ಏನಾದ್ರು ಪದ ಇದ್ರೆ ಬಿಡ್ಲಿ ಬಿದ್ದ ಸ್ವೀಕಾರ ಮಾಡೋದು ಸಂತೋಷ ಸರಿ ಈಗ ಈ ಯಾದವ ಸಮುದಾಯದ ಮತಗಳನ್ನ ಸೆಳೆಯೋದಕ್ಕೆ ಓಲೈಸಲು ಈಗ ನಿಮ್ಮ ಆಂಧ್ರ ಪ್ರದೇಶದ ಮಾಜಿ ಏನು ಕಾಂಗ್ರೆಸ್ ಅಧ್ಯಕ್ಷರಾದ ರಘುವೀರ ರೆಡ್ಡಿ ಅವ್ರನ್ನ ಈಗಾಗಲೇ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಕೂಡ ಭೇಟಿಯಾಗಿದ್ದಾರೆ ಈಗ ನೀವು ಅವರನ್ನ ಅಂದ್ರೆ ನಿಮ್ಮ ಪಕ್ಷದ ಒಬ್ಬ ಮುಖಂಡರನ್ನ ಭೇಟಿಯಾಗಿ ಈ ರೀತಿಯಾಗಿ ಓಲೈಕೆ ಮಾಡ್ತಾ ಇದ್ದಾರೆ ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಅವರು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿಲ್ಲ ಗೌರ್ಮೆಂಟ್ನ ಯಡಿಯೂರಪ್ಪನ ಟಾಪಲ್ ಮಾಡ್ತಾ ಇದ್ದೀವಿ ಅಂತೇಳಿ ಮಾತಾಡಿ
ನಮಗೂ ಬೇರೆ ಮಾಹಿತಿ ಎಲ್ಲ ನಮ್ಮತ್ರ ಇದೆ. ಕೆಲಸ ಮಾಡಬೇಕು ಯಡಿಯೂರಪ್ಪ ಇಳಿಸಕ್ಕೆ ಅವ್ರು ಮಾಡ್ತಾ ಇದಾರೆ, ಅವ್ರ ಪಾರ್ಟಿದವ್ರು ಮಾಡ್ಕೊಳ್ಳಿ. ಇದು ರವಿಯೂರ ರೆಡ್ಡಿ ಅವ್ರನ್ನ ಬಳಸ್ಕೊಳ್ತಾ ಇದಾರ ಆ ರೀತಿಯಾಗಿ ಬಿಡಿ, ಅದು ಬೇರೆ ವಿಚಾರ, ಬಂದಾಗ ಮಾತಾಡ್ತಾರೆ. ಸರ್ ಈಗ ಈ ಚುನಾವಣೆ ಕಾಂಗ್ರೆಸ್ ಗೆದ್ರೆ ಚುನಾವಣೆ ಬರ್ತಾರೆ. ಅಪ್ಪ ಈಗ ನಾನು ನಮ್ಮ ಪಾರ್ಟಿನ ಕಟ್ಟಕ್ಕೆ ಒಬ್ಬ ಕಾರ್ಯಕರ್ತನಾಗಿ ನಾನು ಈ ಕೆಲಸ ಮಾಡ್ತೇನೆ. ಯಾವತ್ತು ನಾನು ಅಧ್ಯಕ್ಷ, ನಾನು ಆ ರೇಸು ಈ ರೇಸು ಅಂತ ಯಾವ ರೇಸು ಇಲ್ಲ. ಡ್ಯೂಟಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪಕ್ಷದ ಅಧ್ಯಕ್ಷನಾಗಿ ಫಸ್ಟ್ ಕಾರ್ಯಕರ್ತ ನಾನು. ಸರ್ ಈ ದಾಳಿಗಳೆಲ್ಲ ನಡೆದಿದೆಯಲ್ಲ ಸರ್, ನಿಮ್ಮ ಐಟಿ ಇವೆಲ್ಲ ದಾಳಿಗಳು ನಡೆದಿದೆಯಲ್ಲ ಇಡಿ ಇದೆಲ್ಲ, ನಿಮ್ಮ ರಾಜಕೀಯ ಭವಿಷ್ಯದ ಮೇಲೆ ಇದು ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಬೀಳುತ್ತೋ ಅಥವಾ ಪಾಸಿಟಿವ್ ಆಗಿ ಬಂದ್ಬಿಡುತ್ತೋ ನಿಮಗೆ? ಫಸ್ಟ್ ಎಲೆಕ್ಷನ್ ಮಾಡೋಣ, ನಮ್ಮ ಮೇಲೆ ನಡೆದಂತ ದಾಳಿ ಮತ್ತೊಂದು ಒಳ್ಳೇದಾ ಕೆಟ್ಟದಾ ಜನ ತೀರ್ಮಾನ ಮಾಡಿ ತೋರಿಸ್ತಾ ಇದ್ದೀವಲ್ಲ. ಸರ್ ಇಷ್ಟು ಮುಂಚೆ ಹೇಳಿದ್ರೆ ನೀವು ಶಾಕಿಂಗ್ ವರದಿ ಇದೆ ನಮ್ಮ ಹತ್ರ ಅಂತೇಳಿ, ವರದಿ ಶಾಕಿಂಗ್ ನ್ಯೂಸ್ ಬರುತ್ತೆ ನಮ್ಮ ಕಡೆಯಿಂದ ಬಿಡುಗಡೆ ಮಾಡೋದಕ್ಕೂ ಸಿದ್ಧ ಇದ್ದೀನಿ ಅಂತಂದ್ರೆ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಆ ವರದಿನ? ನಾವು ಒಂದು ಇಂಟರ್ನಲ್ ರಿಪೋರ್ಟ್ ಮಾಡಿದ್ವಿ, ಫಾರ್ಟಿ 44% ನಮ್ಮ ಬಗ್ಗೆ ನಮ್ಮ ವರದಿಯಲ್ಲಿ ತೋರಿಸಿದ್ದಾರೆ. ನಮ್ಮ ವರದಿ ನಾವು ಸರ್ವೆ ಮಾಡಿಸಿದ್ವಿ, 22% ಒಂದು ಪಾರ್ಟಿಗೆ ಹೇಳಿದ್ದಾರೆ, 21% ಒಂದು ಪಾರ್ಟಿ. ಯಾವ ಅಂಶಗಳು ಹೈಲೈಟ್ ಆಗಿದೆ ಸರ್ ಹಂಗಾದ್ರೆ ನಿಮ್ಮ ವರದಿ? ಎಲ್ಲ ಬಂದಿದೆ ನಮ್ಮಲ್ಲಿ, ಅಭಿವೃದ್ಧಿ ಇದೆ, ಹೇಮಾವತಿ ಇದೆ, ಎಲ್ಲ ವಿಚಾರನೂ ಬಂದಿದೆ. ನಮ್ಮ ಲೋಪಗಳು ಬಂದಿದೆ, ನಮ್ಮಲ್ಲಿ ಏನಿರೋ ಲೋಪಗಳಿಗೆ ಅದು ಹೇಳಿದೆ. ಸರ್ ನಿಮ್ಮ ಪ್ರಕಾರ ಜಯಚಂದ್ರ ಸಾಹೇಬರು ಎಷ್ಟು ಅಂತರದಲ್ಲಿ ಗೆಲ್ಬೋದು ಸರ್ ಈ ಚುನಾವಣೆ? ಪೋಲಿಂಗ್ ಆಗಲಿ ಆಗಲಿ ಮಾತ್ರ ಸರ್, ಸಿ ಟಿ ರವಿ ಅವರು ಮೊನ್ನೆ ಬಂದು ಹೇಳಿದ್ದಾರೆ ಪರಮೇಶ್ವರ್ ಅವರು ಮತ್ತೆ ರಾಜಣ್ಣ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ಗುಟ್ಟಾಗಿದೆ ಇದು ಗುಟ್ಟು ಅನ್ನೋ ಥರ ಒಂದು ಮಾತಾಡಿದ್ದಾರೆ. ಬಹಳ ಸಂತೋಷ, ಅವ್ರು ಒಳ್ಳೇದಾಗುತ್ತೆ. ನ್ಯಾಷನಲ್ ಲೀಡರ್ ಅಲ್ಲ ನಾವೆಲ್ಲ, ಅವ್ರ ಬಗ್ಗೆ ಮಾತಾಡ್ಬಾರ್ದು. ಯಾರು ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಇದ್ರೆ, ಯಾರು ಪ್ರಜ್ಞಾವಂತರು ಮಾತಾಡಿದ್ರೆ, ನಮ್ಮ ಹಳ್ಳಿಯವರು ಆದ್ರೂ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡ್ತಾರೆ. ನಾವೇನು ಹೇಳೋಣ, ಏನು ಹೇಳಣೆ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಚುನಾವಣೆ. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಗ್ರಾಮ ಪಂಚಾಯತಿ ಮೆಂಬರು ಮಾತಾಡಲ್ಲ ಆ ರೀತಿ ಮಾತಾಡಿದ್ರೆ ನಾನು ಏನು ಪಾಪ ಅವ್ನಿಗೆ ಉತ್ತರ ಕೊಡ್ಬೇಕು? ಅವ್ರ ಪಾರ್ಟಿ ಸ್ಟೇಟಸ್ ಏನು ಅಂತ ಅರ್ಥ ಆಗ್ತಾ ಇದೆ. ಈಗ ಒಂದು ವಿಚಾರ ನಾನು ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿ, ನಮ್ಮ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಎರಡು ವಿಧಾನಸಭಾ ಕ್ಷೇತ್ರ ಎರಡು ಗೆಲ್ತೀವಿ ಅಂತ ಹೇಳಿದ್ದಾರೆ. ಈಗ ಅವ್ರು ಹೇಳಿದ ಮೇಲೆ ಮುಗಿತಲ್ಲ, ಸಿ ಟಿ ರವಿನೂ ಇಲ್ಲ, ಅಶ್ವಥ್ ನಾರಾಯಣನು ಇಲ್ಲ, ಇನ್ನೊಬ್ಬರು ಇಲ್ಲ, ಯಾರು ಇಲ್ವಲ್ಲ, ಎಲ್ಲ ತೋರಿಸ್ತಾರೆ ಚಾಪ್ಟರ್. ಇವರೆಲ್ಲ ಡೆಮಿ ಆಗೋದಲ್ಲ, ನೋ ಲೀಡರ್ಶಿಪ್. ಯಡಿಯೂರಪ್ಪ, ಯಡಿಯೂರಪ್ಪ ಸನ್ ಚೀಫ್ ಮಿನಿಸ್ಟರ್ ಹೇಳಿದ ಮೇಲೆ ಈ ರವಿಗಾಗಲಿ, ಇವನು ಯಾರು ಅಶ್ವಥ್ ನಾರಾಯಣಗಾಗಲಿ, ಇನ್ನೊಬ್ಬಂಗಾಗಲಿ, ಈ ಬೇರೆ ಯಾರೋ ಎಲ್ಲ ಮಾತಾಡಕ್ಕೆ ಎಲ್ಲಕ್ಕಿದೆ ಅಂತ ಕಾರ್ಜೋಳ ಸುದ್ದಿ, ಇನ್ನೊಂದು ಸುದ್ದಿ ಎಲ್ಲೂ ಇಲ್ವಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ರ ಇಲ್ಲ, ಯಾಕೆ ಅವ್ರ ಸುದ್ದಿ ಎಲ್ಲ ನೀವು ರೆಫರೆನ್ಸ್ ತಗೋತಾ ಇದೀರ? ನನಗೆ ಅರ್ಥ ಆಗ್ತದೆ. ಅದಕ್ಕೆ ಅವ್ರು ಉತ್ತರ ಕೊಟ್ಕೊಳ್ಳಿ, ನಾವು ಉತ್ತರ ಕೊಡೋದು. ಟ್ವೀಟ್ ಮಾಡಿದ್ದಾರೆ, ನಾನೇನು ತಲೆ ಹಿಡಿಯೋ ಕೆಲಸ ಮಾಡ್ತಿಲ್ಲ, ಮಂತ್ರಿ ಆಗೋದಕ್ಕೆ ಯಾರು ತಲೆ ಹಿಡಿಯೋ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಬಸವನಗೌಡ ಏನೇನು ಮಾಡಬೇಕು ಅವ್ರು ಮಾಡ್ಕೊಂಡು ಬದಿಕೊಳ್ಳಿ. ನಾವು ಗೌರವದಿಂದ ಅವ್ರಿಗೆ ನಾವು ಗೌರವ ಕೊಡಬೇಕು. ಅವ್ರ ಪಾರ್ಟಿ ಹೈರಾಕಿ ಸರ್ ಶಿರಾ ಮತ್ತೆ ಆರಣ್ಯ ಕ್ಷೇತ್ರದಲ್ಲಿ ನಿಮಗೆ ಫೈಟ್ ಯಾರು, ಯಾವ ಪಕ್ಷದ ನೇರ ನೇರ ಯಾರು ಪಕ್ಷದ? ನೋಡಪ್ಪ, ಎರಡು 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 ಪಾರ್ಟಿಯವರು ನಮ್ಗೆ ನೇರವಾಗಿ ಫೈಟ್, ಯಾರು ಕಡಿಮೆ ಇಲ್ಲ, ಯಾರು ಜಾಸ್ತಿ ಇಲ್ಲ, ಎರಡು ಕಡೆನೂ 1% 2% ಹೆಚ್ಚು ಕಮ್ಮಿ ಮಾಡ್ತೀವಿ.
ಸಾಕಷ್ಟು ಜನ ಸುಲಿಗೆ ಆಗ್ತಾ ಇದ್ದಾರೆ, ಅದನ್ನು ತಡೆಗಟ್ಟದಲ್ಲೆಲ್ಲ ವಿಫಲ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ವಿರೋಧಪಕ್ಷವಾಗಿದ್ದುಕೊಂಡು ನಾವು ಮಾಡಿದಂತ ಒಂದು ಸಕ್ರಿಯ ಹೋರಾಟ, ಅವರಿಗೆ ಬೆಂಬಲ ಕೊಟ್ಟಿದ್ದೀವಿ, ಅವ್ರು ಮಾಡಿದಂತ ತಪ್ಪುಗಳನ್ನು ಕೂಡ ಹೇಳಿದ್ದೀವಿ, ಆಮೇಲೆ ಎಲ್ಲಾ ವರ್ಗಕ್ಕೂ ಕೂಡ ನಾವು ಸಹಾಯವಾಗಿ ನಾವು ನಿಂತಿದ್ದೇವೆ. ಬಹುಶಃ ಇನ್ಯಾವ ರಾಜ್ಯಗಳು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರಬಲವಾದಂತ ಹೋರಾಟ ನಮ್ಮ ಪಕ್ಷ ಮಾಡಿದೆ. ಜಿಲ್ಲೆ ಜಿಲ್ಲೆ ಮನೆಮನೆಗೂ ಹೋಗಿ ಇವರ ಪ್ರಶ್ನವನ್ನ ನಾವು ಎತ್ತಾಕಿದ್ದೀವಿ. ಇಡೀ ರಾಜ್ಯಕ್ಕೆ ಆಗಿರೋಂಥ ಅನ್ಯಾಯ, ರೈತ ಸಮುದಾಯ ಇರ್ಬೋದು, ಶ್ರಮಿಕ ಇರ್ಬೋದು, ಕಾರ್ಮಿಕ ಇರ್ಬೋದು, ಎಲ್ಲ ಉದ್ಯೋಗ ಕಳ್ಕೊಂಡಿರೋರು ಎಲ್ಲರಿಗೂ ಕೂಡ, ಬೀದಿ ವ್ಯಾಪಾರಿಗಳು ಎಲ್ಲರೂ ಕೂಡ ಅವರ ಪರವಾಗಿ ಧ್ವನಿಯಾಗಿ ನಮ್ಮ ಭೇಟಿ ನಾವು ಮಾಡಿದ್ದೀವಿ. ಸರ್ಕಾರ ಇದರಲ್ಲಿ ವಿಫಲ ಆಗಿದೆ. ಇದರಿಂದನೇ ಒಂದು ದೊಡ್ಡ ಪೆಟ್ಟು ಸರ್ಕಾರಕ್ಕೆ, ಪಕ್ಷಕ್ಕೆ, ವಿರೋಧ ಬಿಜೆಪಿ ಪಕ್ಷಕ್ಕೆ ಬಿಡಲಿದೆ. ಬಿಜೆಪಿ ಮುಖಂಡರು ಈ ಎರಡು ಚುನಾವಣೆಗಳು, ಉಪಚುನಾವಣೆಗಳು ಒಂದು ರೀತಿ ಮುಂದಿನ ರಾಜಕೀಯ ಭವಿಷ್ಯದ ದಿಕ್ಸೂಚಿ ಅಂತ ಹೇಳ್ತಾರೆ, ನೀವು ಅದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಿ? ನಾನು ಇದರಿಂದ ನಮ್ಮ ಸರ್ಕಾರ ಏನು ಬಂದ್ಬಿಡ್ತದೆ ನನ್ನ ಅನುಭವದಲ್ಲಿ, ಈಗ ದಿಕ್ಸೂಚಿ ಅಂತ ಹೇಳ್ತಾರೆ. ನಾವು ಗುಂಡ್ಲಪೇಟೆ ನಂಜನಗೂಡು ಎಲೆಕ್ಷನ್ ಗೆದ್ದಿದ್ದೆವು. ಯಡಿಯೂರಪ್ಪನವರ ಬೈ ಎಲೆಕ್ಷನ್ ಇತ್ತು, ಯಡಿಯೂರಪ್ಪನ ಲೀಡರ್ಶಿಪ್ ಅಲ್ಲಿ ಎಲೆಕ್ಷನ್ ನಡೀತದೆ. ನಾವು ಸರ್ಕಾರ ಆಯ್ತುಕೊಂಡು ವಿ ಹ್ಯಾಡ್ ಒನ್ ದಟ್ ಎಲೆಕ್ಷನ್, ಎರಡು ಸೀಟು ಬಳ್ಳಾರಿ ಎಲೆಕ್ಷನ್ ಗೆದ್ದಿದ್ದೆ, ಪಾರ್ಲಿಮೆಂಟ್ ಅಸೆಂಬ್ಲಿ ಎಲೆಕ್ಷನ್ ಗೆದ್ದಿದ್ದೆ ಬಳ್ಳಾರಿ. ಏನಂತ ಕರೀಣ ನಾವು ಅಂದ್ರೆ ಆಡಳಿತ ಪಕ್ಷಕ್ಕೆ ಗೆಲುವಿನ ಚಾನ್ಸ್ ಜಾಸ್ತಿ ಅಂತ ನೀವೇ ಒಪ್ಪಿಕೊಂಡಂಗಾಗುತ್ತೆ. ಆಡಳಿತ ಪಕ್ಷ ಅಲ್ಲ ನಾನು, ಇದೆಲ್ಲ ಬೈ ಎಲೆಕ್ಷನ್ಗಳೆಲ್ಲ ದಿಕ್ಸೂಚಿ ಅಂತ ನಾನು ಹೇಳಲಿಕ್ಕಿಲ್ಲ, ನನ್ನ ಅನುಭವದ. ಬಟ್ ಒಂದು ಸಂದೇಶ ಕೊಡಬೇಕು, ಆಳದ ಪಕ್ಷ ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋದಕ್ಕೆ ಒಂದು ಸಂದೇಶ ಕೊಡಬೇಕು. ಸರ್ಕಾರ ವಿರುದ್ಧ ರೈತರು ವಿರೋಧಿ ನೀತಿಗಳು ಅನ್ನೋದನ್ನ ಮತದಾರ ಮನದಟ್ಟು ಮಾಡ್ಕೋಬೇಕಾದ ಕೂಡ ನಿಮ್ಮ ನಮ್ಮ ಕರ್ತವ್ಯ. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.